The channel Jayanthi's happy home life friends nodi idu ondo aluminium plate idu nodi nan already paint maadi ittidene idu aluminium plate waste idrinda ondo DIY madona ant ankonde yen maadabodu ant ankolvaga hige madona avra tara ondo aamele adra naduve buddha madona anta ನನಗೆ ಬುದ್ಧ ಮಾಡೋಕೆ ಅಷ್ಟು ಬರುತ್ತಾ ಇಲ್ವಾ ಸ್ವಲ್ಪ ಡೌಟ್ ಇದೆ ಅದಕ್ಕೆ ಇದನ್ನು ಇಟ್ಸಿ ಬಿಡ್ಸಿಯಿಂದ ಟ್ರಾನ್ಸ್ಫರ್ ಸೀಟ್ ಅಂತಾರೆ ಅದನ್ನು ತಗೊಂಡು ಬಂದೆ ಅದೀಗ ನಾನು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದರ ಮೇಲೆ ಒಂದು ಫಿಲಮೆಂಟ್ ಥರ ಒಂದು ಫಿಲ್ಮ್ ಥರ ಇರುತ್ತೆ ಅದನ್ನು ತೆಗಿಬೇಕು ಇದರ ಮೇಲೆ ಅದನ್ನು ತೆಗೆದಿದ್ದೇನೆ ಫಸ್ಟಿಗೆ ನಾನು ಏನು ಮಾಡಿದೆ ಅಕ್ರಾಲಿಕ್ ಪೇಂಟಿಂದ ನಾನೇ ಅಂದ್ಕೊಂಡೆ ಗ್ರೀನ್ ಹಾಕ್ ಇದಿದಲ್ಲ ಕಂಪಾಸ್ ಇದರಿಂದ ನಾನು ರೌಂಡ್ ಹಾಕ್ಕೊಂಡೆ ಹೀಗೆ ಮೂರ್ನಾಲ್ಕು ರೌಂಡ್ ಹಾಕ್ಕೊಂಡಾದಮೇಲೆ ಪೆನ್ಸಿಲ್ ಇಟ್ಕೊಂಡು ರೌಂಡ್ ಹಾಕಿದೆ ಆಮೇಲೆ ಬ್ರಷ್ ಹಿಡ್ಕೊಂಡು ನೋಡಿ ಇಲ್ಲಿ ಗ್ರೀನ್ ಹಾಕಿದೆ ಬ್ಲೂ ಹಾಕಿದೆ ಯೆಲ್ಲೋ ಹಾಕಿದೆ ಆರೆಂಜ್ ಹಾಕಿದೆ ರೆಡ್ ಹಾಕಿದೆ ನನ್ನ ಐಡಿಯಾನೇ ಹಾಗಿತ್ತು ಇದೀಗ ಬೇರೆ ಕಡೆ ಬೇರೆ ಪೇಂಟ್ ಮಾಡುವಾಗ ಎಲ್ಲೋ ಇತ್ತು ಒಂದು ಸ್ವಲ್ಪ ಡಾಟ್ಸ್ ಬಿದ್ದಿದೆ ಒಂದೆರಡು ಮೂರು ಇಲ್ಲಿ ನಾನು ಅಂದ್ಕೊಂಡೆ ಫಸ್ಟಿಗೆ ರೆಡ್ ಹಾಕ್ತೀನಿ ಆರೆಂಜ್ ಹಾಕ್ತೀನಿ ಇದನ್ನು ಸ್ವಲ್ಪ ಸ್ಮಜ್ ಮಾಡಬೇಕು ಹಾಕುವಾಗ ತಿರುಗಿಸ್ತಾ ಇರುವಾಗ ನಾವು ಒಳಗಡೆ ತಗೊಳ್ಳುವಾಗ ಸ್ವಲ್ಪ ಆರೆಂಜ್ ತಗೊಳ್ಳುವಾಗ ಸ್ಮಜ್ ಮಾಡಬೇಕು ಎಲ್ಲೋ ತಗೊಳ್ಳುವಾಗ ಸ್ಮಜ್ ಮಾಡಬೇಕು ನಿಮ್ಗೆ ಸ್ವಲ್ಪ ನೋಡ್ತಾ ಇರುವಾಗ ಗೊತ್ತಾಗ್ಬೋದು ಅಷ್ಟು ಈವನ್ ಬಂದಿಲ್ಲ ಮತ್ತು ನಂಗೆ ಟೈಮೂ ಇಲ್ಲ ಒಂದು ದಿವಸಕ್ಕೆ ತುಂಬ ತುಂಬ ಪೇಂಟ್ ಮಾಡ್ತೀನಿ ಪೇಂಟಿಂಗ್ ಈಸ್ ಮೈ ಪ್ಯಾಷನ್ ಪೇಂಟಿಂಗ್ ಗಂಟೆಗಟ್ಟಲೆ ಕೂತು ಮಾಡ್ತೀನಿ ಕೆಲವು ಸಲ ತುಂಬ ಬೋರಾಗಿನೂ ಬಿಡುತ್ತೆ ಹಾಗೆ ಇದೆಲ್ಲವೂ ಅಕ್ರಾಲಿಕ್ ಪೇಂಟ್ ಮಾಡಿಬಿಟ್ಟು ನಾನು ಇದಕ್ಕೆ ಸಿಂಥೆಟಿಕ್ ವಾರ್ನಿಷು ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಇಲ್ಲಿಂದ ಈ ಥರ ಬುದ್ಧನನ್ನು ಅಂಟಿಸೋಣ ಇಲ್ಲಿ ಅಂತ ಅದಕ್ಕೆ ಇಲ್ಲಿ ಸ್ಪೆಷಲ್ ಆಗಿ ಟರ್ಕಾಯ್ಸ್ ಪರ್ಲ್ ಕಲರ್ ಕೊಟ್ಟಿದ್ದೀನಿ ಇದಕ್ಕೆ ಚೆನ್ನಾಗಿರಲಿ ಅಂತ ಬಟ್ ಏನೋ ಇದು ಅಷ್ಟು ನನಗೆ ಇಷ್ಟ ಆಗ್ತಾ ಇಲ್ಲ ನೋಡೋಣ ಇನ್ನೂ ಏನು ಮಾಡ್ತೀನಿ ಅಂತ ಸೊ ಇವಾಗ ಇಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅದಕ್ಕೆ ಈ ಡೈರೆಕ್ಷನ್ನಲ್ಲಿ ಹಾಕೋಣ ಅಂತ ಇದ್ದೀನಿ ಇದೀಗ ಟ್ರಾನ್ಸ್ಫರ್ ಸೀಟ್ ಇದು ಕಟ್ ಮಾಡಿಟ್ಟಿದ್ದೀನಿ ಇದನ್ನು ಇಲ್ಲಿ ಈಗ ಅಂಟಿಸ್ಬೇಕು ನನಗೆ ದಿಸ್ ಈಸ್ ದ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಟ್ರಾನ್ಸ್ಫರ್ ಸೀಟ್ ಅಲ್ವಾ ಇದು ಇದನ್ನು ರಿವರ್ಸ್ ಆಗಿ ಹಾಕಬೇಕು ಬುದ್ಧನನ್ನು ಹಿಂಗೆ ಹಿಡಿದು ನೋಡಿ ಇದರ ಮೇಲೆ ಒಂದು ಫಿಲ್ಮ್ ಥರ ಇತ್ತು ಅದನ್ನು ತೆಗೆದಿದ್ದೀನಿ ಆ್ಯಂಡ್ ಇಲ್ಲಿ ನಾನು ಈ ಥರ ಹಾಕ್ತೀನಿ ಬುದ್ಧನ ತಲೆ ಹಿಂದ್ಗಡೆ ಅವರ ಕಾಣಬೇಕಲ್ವಾ ಅದಕ್ಕೆ ಈ ಥರ ಹಾಕಿಬಿಟ್ಟು ಈಗ ಒಂದು ಸ್ಪಾಂಜ್ ಪೀಸ್ನಿಂದ ನೀರು ತಾಗಿಸಿ ತೆಗೀರಿ ಅಂತ ಹೇಳ್ತಾರೆ ಅವರು ನೋಡೋಣ ಫಸ್ಟ್ ಟೈಮ್ ಒಂಥರ ಇದು ಆಗ್ತದೆ ನನಗೆ ನೋಡಿ ಇದು ನೀರಲ್ಲಿ ಹಾಕಿದ್ದೀನಿ ಸ್ಪಾಂಜ್ ಇದಕ್ಕೆ ಚೆನ್ನಾಗಿ ಸ್ಪಾಂಜಿಂದ ಒದ್ದೆ ಮಾಡಿದೆ ಇದನ್ನು ಇದು ಮೆಟಲ್ ಆದ್ದರಿಂದ ನಾನು ತುಂಬ ಹೊತ್ತು ತಗೊಂಡಿದ್ದು ಡ್ರೈ ಆಗಲಿಕ್ಕೆ ನನಗೆ ಆಸೆ ಫಸ್ಟ್ ಟೈಮ್ ಅಲ್ವಾ ಈ ಟ್ರಾನ್ಸ್ಫರ್ ಸೀಟ್ ಹಾಕೋದು ಹೇಗೆ ಬರುತ್ತಾ ಅಂತ ನೋಡೋಣ ಈಗ ವೆಟ್ ಮಾಡಿ ಆಯಿತು ಇವಾಗ ಇದು ತೆಗಿಬೇಕು ಅಂತ ಇದೆ ಯಾವ ಥರ ಬರುತ್ತೆ ಅಂತ ನೋಡಿ ತುಂಬ ಈಸಿಯಾಗಿ ಬರ್ತದೆ ನಾನು ಫಸ್ಟ್ ಟೈಮ್ ಮಾಡೋದಿದು ಹಾಂ ತುಂಬ ಬ್ಯೂಟಿಫುಲ್ ಆಗಿ ಬಂತು ನೋಡಿ ಇದು ಸೀಟ್ ಅದರದ್ದು ನೋಡಿ ಇದಕ್ಕೆ ಬೇಕಾದ್ರೆ ನಾನು ಇನ್ನು ಏನಾದರೂ ಇದರ ಮೇಲೆ ಪೇಂಟಿಂಗ್ ಮಾಡ್ಬೋದಾದರೂ ಮಾಡ್ಬೋದು ಇಲ್ಲಾದರೆ ಹೀಗೆ ಡ್ರೈ ಮಾಡ್ಕೊಳ್ಬೋದು ತುಂಬ ಮುದ್ದಾಗಿ ಬಂದಿದೆ ತುಂಬ ಖುಷಿ ಆಯಿತು ವಿದೌಟ್ ನೋ ಪೇಯ್ನು ಬುದ್ಧ ನನ್ನ ಇದರಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಅಂತ ನೀವೇ ಹೇಳಬೇಕು ಇದು ಆ್ಯಂಡ್ ಇದು ವಾಲ್ ಹ್ಯಾಂಗಿಂಗ್ ಮಾಡಬೇಕು ಅಂತ ಇದ್ದೀನಿ ಇದಕ್ಕೆ ಎರಡು ತೂತು ತೆಗೆದು ಆಮೇಲೆ ಇಲ್ಲಿನೂ ಅಷ್ಟೇ ಇದು ವೈಟ್ ಹಾಕಿ ಆ್ಯಕ್ಚುಲ್ ಆಗಿ ಅಕ್ರಾಲಿಕ್ ಪೇಂಟ್ ಇವತ್ತು ಬೆಳಿಗ್ಗೆ ಹೋಗಿ ತಗೊಂಡು ಬಂದೆ ಇದು ಆಲ್ರೆಡಿ ನಾನು ಫಿನಿಷ್ ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ಅದು ಫುಲ್ ಮುಗ್ದು ಹೋಗಿತ್ತು ಸೊ ಅದಕ್ಕೆ ಸೊ ಇದರ ಮೇಲೆ ಎಲ್ಲ ಕಣ್ಣೆಲ್ಲ ಸ್ವಲ್ಪ ಇನ್ನೂ ಹೈಲೈಟ್ ಮಾಡೋಣ ಅಂತ ಕಾಣುತ್ತೆ ಸ್ವಲ್ಪ ಸ್ವಲ್ಪ ಹಾಳಾದರೆ ಅಂತ ಒಂಥರ ಇದು ಅನ್ನಿಸುತ್ತೆ ನೋಡೋಣ ಅಂತೆ ಇದು ಡ್ರೈ ಆಗಲಿ
ಹೇಗಿದೆ ಫ್ರೆಂಡ್ಸ್, ನೀವೇ ಹೇಳಿ. ಇವಾಗ ಈ ಟ್ರಾನ್ಸ್ಫರ್ ಸೀಟಲ್ಲಿ ಈ ಬುದ್ಧಂದು ಇದು ಗ್ರೀನ್ ಬ್ಲೂ ಆಗಿ ಬಂತದು, ಅದಕ್ಕೆ ಚೆನ್ನಾಗಿ ಕಾಣಲಿಲ್ಲ ಅಂತ ನಾನು ಇಲ್ಲೆಲ್ಲ ಅಕ್ರಾಲಿಕ್ ಪೇಂಟ್ ಹಾಕಿದ್ದೆ, ಪುನಃ ಪೇಂಟ್ ಮಾಡಿದ್ದೆ. ಅದಕ್ಕೆ ಅದು ಇವಾಗ ಎದ್ದು ಕಾಣ್ತದೆ, ಯಾಕಂದರೆ ಅದು ಟ್ರಾನ್ಸ್ಫರ್ ಸೀಟ್ ಅಲ್ವಾ, ಇದು ಏನದು ಪ್ಲಾಸ್ಟಿಕ್ ಥರ. ಸೊ ಅದಕ್ಕೆ ಏನಾಯ್ತು, ಅದು ಟ್ರಾನ್ಸ್ಫರ್ ಆದದ್ರಿಂದ ಈ ಗ್ರೀನ್ ಕಲರ್ ಬ್ಲೂ ಕಲರ್ ಬಂದರೆ ಅದು ವಿಸಿಬಲೇ ಇರಲಿಲ್ಲ ಬುದ್ಧನ ಬಾಡಿಯೆಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಕೈಯಿಂದ ಅಕ್ರಾಲಿಕ್ ಪೇಂಟ್ ಹಾಕಿ ಪುನಃ ಪೇಂಟ್ ಮಾಡಿದೆ. ಆ್ಯಂಡ್ ಇದರ ಮೇಲೆ ನೋಡಿ ಡಿಸೈನ್ ಇದೆ ಅಲ್ವಾ, ಈ ಡಿಸೈನು ಅಷ್ಟೇ, ಏನು ಕಾಣ್ತಿರಲಿಲ್ಲ. ಅದಕ್ಕೆ ನಾನು ಈ ಡಿಸೈನ್ ಕೂಡ ಅಕ್ರಾಲಿಕ್ ಪೇಂಟ್ ಹಾಕಿದೆ. ಆಮೇಲೆ ಇಲ್ಲಿ ಇದಿದೆ ಅಲ್ಲ, ವಿತ್ ಅವರ್ ಥಾಟ್ಸ್ ವಿ ಮೇಕ್ ದ ವರ್ಲ್ಡ್ ಬುದ್ಧ ಅಂತ ಇದೆ. ಸೊ ಇದು ಟ್ರಾನ್ಸ್ಫರ್ ಶೀಟೇ ಹಾಕಿದ್ದು ನಾನು, ನಿಮಗೆ ಕಾಣುತ್ತಲ್ಲ, ವಿತ್ ಅವರ್ ಥಾಟ್ಸ್ ವಿ ಮೇಕ್ ದ ವರ್ಲ್ಡ್ ಬುದ್ಧ. ಸೊ ಎಷ್ಟು ಮುದ್ದಾಗಿದೆ ಅಲ್ವಾ ಇವಾಗ. ಹಾಗೆ ಆ ಟ್ರಾನ್ಸ್ಫರ್ ಶೀಟಲ್ಲಿ ಚಿಕ್ಕ ಚಿಕ್ಕದು ಲೋಟಸ್ ಇತ್ತು, ಅದನ್ನು ತೆಗೆದು ನಾನು ಈ ವೈಟ್ ಇದರ ಮೇಲೆ ಹಾಕಿದೆ. ಅದು ಬ್ಲ್ಯಾಕ್ ಲೋಟಸ್ ಅಲ್ವಾ, ಅದಕ್ಕೆ ಅದು ಈ ವೈಟ್ ಮೇಲೆ ತುಂಬ ಎದ್ದು ಕಾಣ್ತಾ ಇದೆ. ನಿಮಗೆ ಹೇಗೆ ಕಾಣುತ್ತಾ ಗೊತ್ತಿಲ್ಲ ನನಗೆ, ಇದರಲ್ಲಿ ನೋಡಿದಾಗ ತುಂಬ ತುಂಬ ಮುದ್ದಾಗಿ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾಳೆ ಇನ್ನೂ ಮುದ್ದಾದ ವಿಡಿಯೋದೊಟ್ಟಿಗೆ ಕಾಣ್ತೀನಿ. ಥ್ಯಾಂಕ್ಸ್.